ಮೂರು ದಿನ ಮತ್ತೊಂದು ಮುಖ್ಯವಾಗಿ ನಾವು ರಾಜ್ಯದಲ್ಲೇ ಮೊದಲ ಬಾರಿಗೆ ಸ್ಮಾರ್ಟ್ ಬಸ್ ಸ್ಟಾಪ್ ಅನ್ನೋ ಒಂದು ಗೋವಿಂದಾಸ್ ಕಾಲೇಜ್ನ ಎದುರು ಮಾಡಿದ್ದೇವೆ. ಸ್ಮಾರ್ಟ್ ಬಸ್ ಸ್ಟಾಪ್ ಭಾರಿ ಜನಾಕರ್ಷಣೆ ಪಡೆದಂಥ ಬಸ್ ಸ್ಟಾಪ್. ಸ್ಮಾರ್ಟ್ ಬಸ್ ಸ್ಟಾಪನ್ನು ಮಾಡಿದ್ದೇವೆ. ಅಲ್ಲಿ ನಿಮಗೆ ಮುಖ್ಯವಾಗಿ ಅಲ್ಲಿ ಒಂದು ಒಂದಾಗಿ ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ತುಂಬ ಪ್ರಯಾಣಿಕರು ಬೆಂಗಳೂರು ಬಸ್ಸಿಗೆ ಕಾಯ್ತಾ ಇರ್ತಾರೆ. CCTVಯಲ್ಲಿ ಟೋಟಲಾಗಿ ಒಳಗೆ ಮತ್ತು ಹೊರಗೆ ಅದರ ಕಂಪ್ಲೀಟ್ ಕಾವಲ್ ಇರ್ತದೆ. ಆ CCTV ಕನೆಕ್ಷನ್ಸು ಕಾರ್ಪೊರೇಷನ್ಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟಲ್ಲಿ ಲೈವ್ ಆಗಿರ್ತದೆ. ಮುಖ್ಯವಾಗಿ ಅಲ್ಲಿ ಒಂದು SOS ಬಟನ್ ಅಂತಿದೆ. ಯಾರಾದರೂ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಆದರೆ, ಏನಾದರೂ ಒಂದು ರೀತಿಯ ಸಮಸ್ಯೆಗಳು ಬಂದರೆ ಅವ್ರು ಬಟನನ್ನು ಒತ್ತಿದರೆ 5 ಜನರಿಗೆ ಅದು ಕಂಪ್ಲೀಟ್ ಫೋನ್ ಹೋಗ್ತದೆ, ರಿಂಗ್ ಆಗ್ತದೆ ಮತ್ತು SMS ಸಹ ಹೋಗ್ತದೆ, ಎಲಾರ್ಮ್ಸ್ ಆಗ್ತದೆ. ಆಗ ಪೊಲೀಸರ ಹತ್ರ ಒಂದು ಸಣ್ಣ ಕೀ ಇರ್ತದೆ, ಆ ಕೀಯನ್ನು ತೊಗೊಂಡು ಬಂದು ಅವ್ರು ಆಫ್ ಮಾಡಬೇಕಿಲ್ಲ, ಇದ್ರೆ ಆಫ್ ಆಗೋದಿಲ್ಲ. ಹಾಗೆ ಸುತ್ತಮುತ್ತ ಪ್ರದೇಶದವ್ರಿಗೆ ಸಹ ಅದು ಎಲಾರ್ಮ್ ಆದಾಗ ಒಂದ್ಸತಿ ಗೊತ್ತಾಗ್ತದೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಹೋಗ್ತದೆ. ಟಚ್ ಸ್ಕ್ರೀನನ್ನು ಒಂದು ಅಲ್ಲಿ ಒಂದು ಸಿಸ್ಟಮ್ ಇದೆ, ಅದರಲ್ಲಿ ನಿಮಗೆ ಲೋಕಲ್ ಮಾಹಿತಿಗಳು ಸಿಗ್ತದೆ. ಕುಡಿಯೋ ನೀರಿನ ವ್ಯವಸ್ಥೆ, ಫ್ಯಾನು, ಸೆಲ್ಫಿ ಪಾಯಿಂಟು ಮತ್ತು ಫ್ರೀ ವೈಫೈ, ಸ್ಟೂಡೆಂಟ್ಸ್ ಫ್ರೀ ವೈಫೈ ಅಂತ ನಾವು ಆ ಪಾಯಿಂಟಲ್ಲಿ ಕೊಟ್ಟಿದ್ದೇವೆ. ಇಡೀ ರಾಜ್ಯದಲ್ಲಿ ಒಂದು ಹೊಸ ಮತ್ತು ವಿಭಿನ್ನ ಮಾದರಿಯ ಬಸ್ ಸ್ಟ್ಯಾಂಡ್ ಇರಬೇಕು. ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲೇ ಫಸ್ಟ್ ಅಂತ ಹೇಳ್ಬೋದು. ಆ ರೀತಿಯ ವ್ಯವಸ್ಥೆಯನ್ನು ಸಹ ನಾವಲ್ಲಿ ಮಾಡಿದ್ದೇವೆ.